ಶಿವಕುಮಾರ್ ಚಡಪಡಿಸ್ತಾ ಇದ್ರೆ, ಕೋರ್ಟ್ನ ಹಾಲ್ನಲ್ಲಿ ಡಿ ಕೆ ಸುರೇಶ್ ಅವರು ಚಡಪಡಿಸ್ತಾ ಇದ್ದಾರೆ, ಕನಕಪುರದಲ್ಲಿ ಅವರ ತಾಯಿ ಚಡಪಡಿಸ್ತಾ ಇದ್ದಾರೆ, ಬೆಂಗಳೂರಿನಲ್ಲಿ ಅವರ ಕುಟುಂಬಸ್ಥರು ಚಡಪಡಿಸ್ತಾ ಇದ್ದಾರೆ. ಇದು ಈಗ ಆಗ್ತಾ ಇರುವಂತಹ ವಿಚಾರ. ಮಗದೊಂದು ಕಡೆ ಕನಕಪುರದಲ್ಲಿ ಅವರ ಅಭಿಮಾನಿಗಳು ಪಟಾಕಿ ಸಿಹಿಯನ್ನ ತಂದು ಕಾದುಕೊಳ್ಳುತ್ತಿದ್ದಾರೆ. ಇವತ್ತು ರಿಲೀಸ್ ಆಗೇ ಆಗ್ತಾರೆ ಅಂತ ಹೇಳಿ, ಹಾಗಾಗಿ ಆದೇಶ ಬಂದೇ ಬರುತ್ತೆ ಅನ್ನೋ ವಿಶ್ವಾಸದಲ್ಲಿ ಅವರು ಕಾದುಕೊಳ್ಳುತ್ತಿದ್ದಾರೆ. ಬಟ್ ಇನ್ನೂ ಕೂಡ ಆದೇಶ ಬರ್ತಾ ಇಲ್ಲ. 3:30 ಆದೇಶ ಪ್ರಕಟವಾಗಬೇಕಾಗಿತ್ತು, ಬಟ್ 4:51 ಆದರೂ ಕೂಡ ಇನ್ನೂ ಆದೇಶ ಬಂದಿಲ್ಲ. ಇವತ್ತು ಆದೇಶ ಬರುತ್ತಾ ಬರಲ್ವಾ ಅನ್ನೋದೇ ಟೆನ್ಷನ್ ಆಗಿ ಕಾಡ್ತಾ ಕೂತಿದೆ. ಕಾರಣ ಇನ್ನೊಂದು 10 ನಿಮಿಷ ಅಷ್ಟೇ ಉಳಿದಿದೆ. 10 ನಿಮಿಷದಲ್ಲಿ ಕೋರ್ಟ್ನ ಕಲಾಪ ಕೂಡ ಮುಗಿದೋಗುತ್ತೆ. ಹಾಗಾಗಿ ಅಷ್ಟರೊಳಗೇನೆ ಆಗ ತೀರ್ಪು ಬರುತ್ತಾ ಬರಲ್ವಾ ಅನ್ನೋದನ್ನು ಟೆನ್ಷನ್ನಲ್ಲಿದ್ದಾರೆ. ಆದೇಶ ಬಂತ ಇಲ್ವೋ ಅಂತ ಡಿ ಕೆ ಶಿವಕುಮಾರ್ ಅವರೇ ಸ್ವತಃ ಮಾಹಿತಿಯನ್ನು ಜೈಲಾಧಿಕಾರಿಗಳಿಂದ ಪಡ್ಕೊಳ್ತಾ ಇದ್ದಾರೆ. ಬಟ್ ಕೋರ್ಟಲ್ಲಿ ಡಿ ಕೆ ಸುರೇಶ್ ಅವರಂತೂ ಯಾಕೆ ನ್ಯಾಯಮೂರ್ತಿಗಳು ಬಂದಿಲ್ಲ ಇನ್ನೂ ಕೂಡ, ಯಾಕೆ ಆದೇಶವನ್ನು ಕೊಡ್ತಾ ಇಲ್ಲ ಇನ್ನೂ ಅಂತೇಳಿ ಟೆನ್ಷನ್ ಆಗಿ ಸುಮಾರು 1.5 ಗಂಟೆ ಅವರ ವಕೀಲರ ಜೊತೆಗೆ ಮಾತನಾಡಿದರು. ಅದಾದಮೇಲೆ ಇನ್ನೂ ಕೂಡ ಚಡಪಡಿಕೆ ನಿಲ್ಲಿಲ್ಲ ಅವರಿಗೆ. ಹಾಗಾಗಿ ನೇರವಾಗಿ ಕೋರ್ಟ್ನ ಸಿಬ್ಬಂದಿ ಬಳಿ ಹೋಗಿ ಸಿಬ್ಬಂದಿಗಳನ್ನೇ ಕೇಳಿಬಿಟ್ರು, ಯಾಕೆ ನ್ಯಾಯಮೂರ್ತಿಗಳು ಇನ್ನೂ ಬಂದಿಲ್ಲ, ಏನಾಗ್ತಾ ಇದೆ ಅನ್ನೋದನ್ನು. ಸೊ ಅಲ್ಲಿ ಇನ್ನೂ ಕೂಡ ಯಾವ ಮಾಹಿತಿ ಬಂದಿದೆ ಏನಿಲ್ಲ ಅಂತ ಗೊತ್ತಿಲ್ಲ. ಆದರೆ ಸದ್ಯಕ್ಕೆ ನ್ಯಾಯಮೂರ್ತಿಗಳು ಕೋರ್ಟ್ನ ಚೇಂಬರಲ್ಲೇ ಇದ್ದಾರೆ ಅನ್ನೋ ಮಾಹಿತಿ ಬರ್ತಾ ಇದೆ. ಕೋರ್ಟ್ನ ಹಾಲಿಗೆ ಅವರು ಇನ್ನೂ ಕೂಡ ಆಗಮಿಸಿಲ್ಲ. ಇನ್ನೂ ಕೆಲವೇ ನಿಮಿಷಗಳಲ್ಲಿ ಕೋರ್ಟ್ ಕಲಾಪ ಕೂಡ ಮುಗಿದು ಹೋಗುತ್ತೆ. ಹಾಗಾಗಿ ಇವತ್ತೇ ಆದೇಶ ಬರುತ್ತಾ ಬರಲ್ವಾ ಅನ್ನೋ ಟೆನ್ಷನ್ನಲ್ಲಿ ಈಗ ಡಿ ಕೆ ಶಿವಕುಮಾರ್ ಅವರು, ಡಿ ಕೆ ಶಿವಕುಮಾರ್ ಅವರ ಕುಟುಂಬಸ್ಥರು ಎಲ್ಲರೂ ಕೂಡ ಕಾದುಕೊಳ್ತಿದ್ದಾರೆ. ಬಿಡುಗಡೆ ಆಗುತ್ತಾ ಆಗಲ್ವಾ, ಜೈಲಿನಲ್ಲಿ ಇರಬೇಕಾಗತ್ತಾ, ಬೇಲ್ ಸಿಗುತ್ತಾ ಬೇಲ್ ಸಿಗಲ್ವಾ. ಈಗಲೂ ಸಹ ಅವರಿಗೆ ಬೇಲ್ ಏನಾದರೂ ನೀಡಿದರೂ ಕೂಡ ಇವತ್ತು ಅವರು ಆಚೆ ಬರೋ ಕಷ್ಟ ಸಾಧ್ಯ ಆಗುತ್ತೆ, ಕಷ್ಟ ಸಾಧ್ಯ ಆಗ್ಬೋದು. ಕಾರಣ ಆ ಬೇಲ್ನ ಪ್ರತಿಯನ್ನು ತೆಗೆದುಕೊಂಡು ಹೋಗಿ ಕೋರ್ಟ್ನಿಂದ ಅವ್ರನ್ನ ಬಿಡುಗಡೆ ಮಾಡೋಕ್ಕೆ ಒಂದಿಷ್ಟು ಪ್ರೊಸೀಜರ್ಗಳಿರುತ್ತೆ. ಆ ಪ್ರೊಸೀಜರ್ಗಳು ಮುಗಿಯುವಷ್ಟೊತ್ತಿಗೆ ಟೈಮ್ ಆಗೋಗುತ್ತೆ. ಹಾಗಾಗಿ ಸಮಯ ಸಂದರ್ಭಗಳಾಗಬಹುದು ಅಂತ ಕಾಣಿಸುತ್ತೆ. ಗೊತ್ತಿಲ್ಲ ಏನಾಗುತ್ತೆ ಏನಿಲ್ಲ ಅಂತ ಹೇಳಿ. ಒಂದು ಕಡೆ ಇವತ್ತೇ ಬೇಲ್ ಸಿಕ್ಕರೂ ಕೂಡ ಅವರು ಆಚೆ ಬರೋದು ಕಷ್ಟ ಆಗುತ್ತೆ. ಸಮಯ ನಿಗದಿ ಮಾಡಿರ್ತಾರೆ ಜೈಲಿನಿಂದ ಬಿಡುಗಡೆ ಆಗಬೇಕಾದ್ರೆ 6:30, 6:30 or 7:30 ಎಷ್ಟು ಸಮಯ ಇದೆ ಅದು. ಆ ಸಮಯದೊಳಗಡೆ ಅಲ್ಲಿಗೆ ತಂದರೆ ಆ ಪ್ರತಿಯನ್ನು ಅವ್ರನ್ನ ಬಿಡುಗಡೆ ಮಾಡುವಂಥ ಸಾಧ್ಯತೆ ಆಗುತ್ತೆ. ಇಲ್ಲಾಂದರೆ ನಾಳೆ ಬೆಳಗ್ಗೆನೆ ಮತ್ತೆ ಅವ್ರನ್ನ ಬಿಡುಗಡೆ ಮಾಡುವಂಥ ಪ್ರೊಸೀಜರ್ಗಳು ಶುರು ಆಗುತ್ತೆ, ಅಲ್ಲಿಯವರೆಗೂ ಕೂಡ ಆಗೋದಿಲ್ಲ. ಹಾಗಾಗಿ ಏನಾಗುತ್ತೆ ಏನಿಲ್ಲ ಅನ್ನೋದನ್ನು ಸದ್ಯಕ್ಕೆ ನೋಡಬೇಕು. ತಿಹಾರ್ ಜೈಲಿನಲ್ಲಿ ಡಿ ಕೆ ಶಿವಕುಮಾರ್ ಅವರು ಚಡಪಡಿಸ್ತಾ ಇದ್ದಾರೆ, ಮಗದೊಂದು ಕಡೆ ಕೋರ್ಟ್ನಲ್ಲಿ ಡಿ ಕೆ ಸುರೇಶ್ ಅವರು ಕೂಡ ಚಡಪಡಿಸ್ತಾ ಇದ್ದಾರೆ. ಒಂದು ವಿರಾಮ, ಬೇಗ ವಾಪಸ್ ಬರ್ತೀವಿ, ಕಾಯ್ತಾ ಇರಿ.